ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ಸಿರಿಧಾನ್ಯ ಮೇಳದಲ್ಲಿ ವಿಶೇಷವಾಗಿ ಇವತ್ತು ನಾವು ಒಂದು ಗಮನ ಸೆಳೆತಕ್ಕಂಥ ಒಂದು ಒಂದು ಸ್ಟಾಲ್ನಲ್ಲಿ ವಿಶೇಷವಾಗಿ ಇವತ್ತು ಸಹಕಾರ ಕ್ಷೇತ್ರ ಅಂತಕ್ಕಂಥದ್ದು ಕೇವಲ ಬರೀ ಬ್ಯಾಂಕ್ಗಳು ಇಂಥ ಅಂತಲ್ಲ, ಪ್ರಾಡಕ್ಟ್ಗಳ ಉತ್ಪಾದನೆಯಲ್ಲಿ ಕೂಡ ಸಹಕಾರ ಬ್ಯಾಂಕ್ಗಳು ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಮಾಡಿವೆ. ವಿಶೇಷವಾಗಿ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಮತ್ತು ನಾವು ಆ ಸ್ಟಾಲಿಗೆ ಬಂದಿದ್ದೀವಿ. ವಿಶೇಷವಾಗಿ ಇವತ್ತು ಸಾವಯವ ಅಂತಕ್ಕಂಥದ್ದು ಕೂಡ ಸಹಕಾರ ವಲಯದಲ್ಲಿ ತೊಡಗಿಸಿಕೊಂಡಿದೆ. ಸಹಕಾರ ವಲಯದಲ್ಲಿ ಸಾವಯವ ಅಂತಕ್ಕಂತಹ ಸಿರಿಧಾನ್ಯ ಪದಾರ್ಥಗಳು ಕೂಡ ತಂದೆ ಆಗಿರ್ತಕ್ಕಂಥ ಮಹತ್ವವನ್ನು ಪಡೆದುಕೊಂಡಿವೆ. ಈ ಕುರಿತಂತೆ ಈ ಒಂದು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರು ನಮ್ಮ ಜೊತೆ ಇದ್ದರೆ ಅವರು ಬನ್ನಿ ಅವ್ರ ಜೊತೆ ಮಾತಾಡ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಮಹಾದೇವ ಶಿವಶಂಕರಪ್ಪ ಅಂಬ್ಲಿ ಅಂತೇಳಿ. ಇವತ್ತು ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ 2024ರಲ್ಲಿ ಭಾಳ ಒಂದು ಸುಮಾರು 300 ಸ್ಟಾಲು, ಒಳ್ಳೊಳ್ಳೆ ಸ್ಟಾಲ್ಗಳು ಮತ್ತು ಬಯರ್ಸ್ ಮೀಟು ಮತ್ತು ಎಕ್ಸಿಬಿಷನ್ಸ್ ಕಾರ್ಯಕ್ರಮ ಮತ್ತು ರೈತರೊಂದಿಗೆ ಸಂವಾದ ಮತ್ತು ಹಲವಾರು ರೈತರ ಹಳ್ಳಿಗಳಿಂದ ಆಲ್ಮೋಸ್ಟ್ ಅಲ್ಲಿಗ ಅಖಂಡ 31 ಜಿಲ್ಲೆಯಲ್ಲಿ ಡಿಸ್ಟಿಕ್ ಸಾವಯವ ಕೃಷಿ ಮೇಳ ಕಾರ್ಯಕ್ರಮವನ್ನು ಮಾಡಿಕೊಂಡು ಆಮೇಲೆ ಅಲ್ಲಿ ಸಿರಿಧಾನ್ಯದ ಅಂತಃಸ್ಪರ್ಧೆಗಳನ್ನು ಅಂದರೆ ಮಹಿಳೆಯರಿಗೆ ಇವತ್ತು ಮಿಲೆಟ್ಸ್ದಲ್ಲಿ ಯಾವ ಥರ ಪ್ರೊಡಕ್ಟ್ ಮಾಡ್ಬೇಕು ಅನ್ನೋದು ಒಂದು ಸ್ಪರ್ಧೆ ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಅದೇ ಥರ ಕರ್ನಾಟಕದಲ್ಲಿ ಇವತ್ತು 15 ಒಂದು ಸಾವಯವ ಕೃಷಿ ಪ್ರಾಂತ್ಯ ಒಕ್ಕೂಟಗಳನ್ನು ಕೃಷಿ ಇಲಾಖೆಯಿಂದ ಹುಟ್ಟಾಕಿದ್ದಾರೆ ಮತ್ತು ಕರ್ನಾಟಕದ ಮಹಾಮಂಡಳಿಯನ್ನು ರಚನೆಯಾಗಿದೆ. ಕರ್ನಾಟಕ ಸಾವಯವ ಕೃಷಿ ಮಾರಾಟ ಮಹಾಮಂಡಳಿ ಅಂತೇಳಿ ಅದರದ ಅಧ್ಯಕ್ಷರು ಶಿವಕುಮಾರ್ ಅಂತಿದ್ದಾರೆ, ಉಪಾಧ್ಯಕ್ಷ ನಾನೇ ಮಹಾದೇವ ಅಂಬ್ಲಿ ಅಂತಿದ್ದೇನೆ. ಈ ಒಂದು ಯೋಜನೆಯಿಂದ ಹಲವಾರು ರೈತರಿಗೆ ಇವತ್ತು ಸಾವಯವ ಕೃಷಿಯಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಮಿಲೆಟ್ಸ್ದು ಏನು ನಮ್ಮ ಸಾವಯವ ಕೃಷಿ ಸಿರಿಧಾನ್ಯಗಳನ್ನು ಬೇಯ್ತಾ ಇದ್ರಲ್ಲ ಅವರಿಗೆಲ್ಲ ಮಿಲೆಟ್ಸ್ ಕೊಡಬೇಕು, ಮಿಲೆಟ್ಸ್ದು ಮಾರ್ಕೆಟ್ ಮಾಡಿ ಕೊಡಿಸುವಂಥದ್ದು, ಆಮೇಲೆ ಮಿಲೆಟ್ಸ್ದು ಹೆಂಗೆ ಬೆಳಿಬೇಕು ಮತ್ತು ಅದ್ರದ್ದು ಮಹತ್ವ ಏನದ, ಯಾಕೆ ನಾವು ನವಣಿ ಕೊರ್ಲಿಕ್ಕಿ ಸಾವೇಕಿ ಇವೆಲ್ಲ ಊಟ ಮಾಡ್ಬೇಕು ಅನ್ನೋಂಥದ್ದು ಮತ್ತು ಅದರ ಏನು ವ್ಯಾಲ್ಯೂಡೇಷನ್ಸ್ ಪ್ರಾಡಕ್ಟ್ ಅದಾವೆ, ಅದರ ಯಾವ ಪ್ರಾಡಕ್ಟ್ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅನ್ನೋಂಥದ್ದು ಇದು ಭಾಳ ಒಂದು ಕೆಲಸವನ್ನು ಇದು ಆಗಿದೆ. ಈ ಮೇಳದಿಂದ ಈ ಟೋಟಲ್ ನಮ್ಮ ಅಖಂಡ ಕರ್ನಾಟಕ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಮೇಳ ಭಾಳ ಮಹತ್ವ ಪಡಿತೈತಿ. ಈ ಥರ ಮೇಳ ಆಗೋದ್ರಿಂದ ನಮ್ಮ ಸಾವಯವ ಕೃಷಿ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಅದೇ ಥರವಾಗಿ ಈ ಥರ ನಮ್ಮದು ಪ್ರತಿ ವರ್ಷಂತೆ ಆದರೆ ಇನ್ನೂ ಹೆಚ್ಚಿಗೆ ನಮ್ಮ ಸಾವಯವ ಕೃಷಿ ಆಯಿತು ಮತ್ತು ಸಿರಿಧಾನ್ಯ ಆ್ಯಕ್ಟಿವಿಟೀಸ್ ಮಾಡೋದಂತಾರೆ ಅನುಕೂಲ ಆಗುತ್ತೆ. ಇವತ್ತು ಸುಮಾರು 15 ಫೆಡರೇಷನ್ಗಳು ಒಂದೊಂದು ಫೆಡರೇಷನ್ದಲ್ಲಿ 1 ಕೋಟಿ ರೂಪಾಯಿದಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗೈತಿ. ಆಮೇಲೆ ಇವತ್ತು ಒಂದೊಂದೇ ಫೆಡರೇಷನ್ 2 ಕೋಟಿ, 3 ಕೋಟಿ, 10 ಕೋಟಿ, 15 ಕೋಟಿ, ಒಂದೊಂದು 30 ಕೋಟಿ ತನಕ ಟ್ರಾನ್ಸಾಕ್ಷನ್ ಆಗಿದಾವೆ. ಟ್ರಾನ್ಸಾಕ್ಷನ್ ಆಗಿ ಇವತ್ತು ಒಳ್ಳೆ ಬೆಳವಣಿಗೆ ಆ್ಯಕ್ಟಿವಿಟೀಸನ್ನು ನಮ್ಮ ರಾಜ್ಯದಲ್ಲಿ ನಡೆದ ಅಂತ ಹೇಳಕ್ಕ ನಮ್ಮ ಭಾಳ ಸಂತೋಷ ಅನಿಸ್ತೈತಿ. ಈ ಎಲ್ಲ ಆ್ಯಕ್ಟಿವಿಟೀಸ್ ವಿಜಯಪುರ ಜಿಲ್ಲೆ ಒಕ್ಕೂಟ ಏನೇನು ಕಾರ್ಯಕ್ರಮ ಇವತ್ತು ವಿಜಯಪುರ ಜಿಲ್ಲೆ ಸಾವಯವ ಕೃಷಿ ಪ್ರಾಂತ್ಯ ಒಕ್ಕೂಟದ ಇವತ್ತು ನಿಮ್ಮ ವಿಜಯಲ್ಲಿ ಫೋಟೋನೇ ಇಟ್ಟಿದ್ದೀವಿ. ಇವತ್ತು ಪ್ರೊಸೆಸಿಂಗ್ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದೀವಿ, ಆಮೇಲೆ ಜೋಳದ ಪ್ರೊಸೆಸಿಂಗ್ ಯೂನಿಟ್ ಇದೆ, ಆಮೇಲೆ ನಮ್ಮದು ರೈತರಲ್ಲಿ ಸಂಸ್ಕರಣ ಸಣ್ಣ ಸಣ್ಣ ಸಂಸ್ಕರಣ ಘಟಕಗಳನ್ನು ಮಾಡಿಸಿದ್ವಿ. ಅವ್ರ ಕಡೆಯಿಂದ ಪ್ರಾಡಕ್ಟ್ ತೊಗೊಂಡು ನಾವು ಮಾರ್ಕೆಟ್ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಆಮೇಲೆ ನಮ್ಮದೇ ಒಂದು ಜವಾರಿ ಅತ್ತೆ ಬ್ರ್ಯಾಂಡ್ ಇದೆಯಲ್ಲ, ಈ ಜವಾರಿ ಬ್ರ್ಯಾಂಡು ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಬಿಜಾಪುರ ಜಿಲ್ಲೆ ಸಾವಿರ ಪ್ರಾಂತ್ಯ ಕೊಡುವಂತೆ ಜವಾರಿ ಆರ್ಗ್ಯಾನಿಕ್ಸ್ ಅನ್ನುವಂಥ ಬ್ರ್ಯಾಂಡ್ನಲ್ಲಿ ಇವತ್ತು ಪ್ರಾಡಕ್ಟ್ ನಾವು ಗ್ರಾಹಕರಿಗೆ ಅವೈಲೇಬಿಲಿಟಿ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಹಾಕೊಂಡಿದ್ದೀವಿ ನಾವು. ಸರ್, ಜವಾರಿಯಲ್ಲಿ 5 ಪ್ರಾಡಕ್ಟ್ ಇದಾವೆ. ಒಂದು ಅರಿಶಿನ ಪೌಡ್ರ್, ಮೆಣಸಿನ್ಕಾಯಿ ಪೌಡ್ರ್ ಮತ್ತು ಮಸಾಲೆ ಖಾರ ಪ್ರಾಡಕ್ಟ್, ಆಮೇಲೆ ನಮ್ಮದು ಬೆಲ್ಲದ ಪೌಡ್ರು, ಆಮೇಲೆ ನಾವು ದಾಲ್ ತೊಗರಿಬೇಳೆ, ಹೆಸರಿನ ಬೇಳೆ ಇವೆಲ್ಲ, ಆಮೇಲೆ ಬೆಲ್ಲದ ಪೌಡ್ರು, ಬೆಲ್ಲ ಮತ್ತು ಬೆಲ್ಲದ ಕ್ಯೂಬ್ಸ್. ಈ ಪ್ರಥಮವಾಗಿ 5 ಪ್ರಾಡಕ್ಟ್ಗಳನ್ನು ನಾವು ಜವಾರಿ ಬ್ರ್ಯಾಂಡ್ನಲ್ಲಿ ಈಗ ರಿಲೀಸ್ ಮಾಡ್ತಾ ಇದ್ದೀವಿ. ರಿಲೀಸ್ ಮಾಡಿ ಈ ಮೇಳದಂತೆ ಜವಾರಿ ಬ್ರ್ಯಾಂಡನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ನಾಳೆ ಬಿಟ್ಟು ನಾಡ ಕಾರ್ಯ 7ನೇ ತಾರೀಕು ಕಾರ್ಯಕ್ರಮ ಸಾಯಂಕಾಲ ಸಮಾರೋಪದಲ್ಲಿ ಜವಾರಿ ಬ್ರ್ಯಾಂಡನ್ನು ವೇದಿಕೆ ಮೇಲೆ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ಮಹತ್ವದ ಹೆಜ್ಜೆ ಆಗಿದೆ. ಇದು ಹೌದು, ವಿಶೇಷವಾಗಿ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಪ್ರಥಮ ಹೆಜ್ಜೆಯಾಗಿ ಅವರು ಜವಾರಿ ಪ್ರಾಡಕ್ಟ್ಗಳನ್ನು ಇವತ್ತು ಜವಾರಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಇವತ್ತು ಬಿಡುಗಡೆ ಕೊಡಿಸ್ತಾ ಇದ್ದಾರೆ. ಅದು ಕೊನೆಯ ಅಂತಿಮ ದಿವಸವಾಗಿರ್ತಕ್ಕಂಥ ದಿನ ಇವತ್ತು ಜವಾರಿ ಪ್ರಾಡಕ್ಟ್ಗಳನ್ನು ಈ ಒಂದು ಒಕ್ಕೂಟದ ವತಿಯಿಂದ ಪ್ರಾಡಕ್ಟನ್ನು ಬಿಡುಗಡೆಗೊಳಿಸಲಾಗ್ತಿದೆ ಅಂತೇಳಿ ಅದರ ಅಧ್ಯಕ್ಷರು ಕೂಡ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಜವಾರಿ ಪ್ರಾಡಕ್ಟ್ಗಳಲ್ಲಿ ನಾವು ನೋಡ್ಬೋದಾಗಿದೆ, ವಿಶೇಷವಾಗಿ ಜವಾರಿ ಪ್ರಾಡಕ್ಟ್ಗಳಲ್ಲಿ ಏನೇನು ಬರ್ತದೆ ಅಂತಕ್ಕಂಥದ್ದು, ಮೆಣಸಿನ ಖಾರ ಆಗಿರ್ಬೋದು, ಹಾಗೆಯೇ ಜೋಳದ ಇದಾಗಿರ್ಬೋದು, ಈಗ ಅನೇಕ ಆಗಿರ್ತಕ್ಕಂಥ ಒಂದು ಜವಾರಿ ಉತ್ಪನ್ನಗಳನ್ನು ಕೂಡ ಒಂದು ಹೊಸದಾಗಿ ಈ ಒಂದು ಒಕ್ಕೂಟದ ವತಿಯಿಂದ ಬಿಡುಗಡೆ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಒಂದು ಒಕ್ಕೂಟ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾವಯವ ಪದಾರ್ಥಗಳ ತಯಾರಿಕೆಯಲ್ಲಿ ಮತ್ತು ಮಾರಾಟದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಯೂಸುಫ್ ಖಾನ್ ಜೊತೆ ವಿರೂಪಾಕ್ಷ ಹಾಲ್ಗಳೇ, ನಮಸ್ಕಾರ. ಥ್ಯಾಂಕ್ ಯು ಸರ್.